ಸಲ ಎಂಎಲ್ಎ ಆದಾಗ್ಲೇನೇ ಮಂತ್ರಿ ಆದವರು 34 ವರ್ಷದ ರಾಜಕೀಯ ಅನ್ನೋ ಚದುರಂಗದಲ್ಲಿ ತನ್ನಿಷ್ಟ ಬಂದಂಗೆ ನಡ್ಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್ ಹಟವಾದಿ ಶ್ರಮಿಕ ತ್ಯಾಗಜೀವಿ ಅಹಂಕಾರಿ ಎಕ್ಸೆಟ್ರಾ ಎಕ್ಸೆಟ್ರಾ ಬಿರುದು ಪಡೆದ ಪಾಲಿಟಿಕ್ಸ್ ಮೇಧಾವಿ ಯಾರ್ ಏನಾದರೂ ಹೇಳಿ ನೆಲ ಕಚ್ಚಿದ ಕಾಂಗ್ರೆಸ್ ಅನ್ನ ಮಣ್ಣಲ್ಲಿ ಮುಚ್ಚಿಬಿಡ್ತೀವಿ ಅಂತ ಅಬ್ಬರಿಸೋರ ಮಧ್ಯೆ ಬೊಬ್ಬಿರಿದು ಒಗ್ಗಟ್ಟಾಗಿ ಪಕ್ಷಕ್ಕೆ ಲೈಫ್ ಲೈನ್ ಕೊಟ್ಟವರು ಡಿಕೆಶಿ ಇದರಲ್ಲಿ ಎರಡು ಮಾತಿಲ್ಲ ಬಟ್ ನಿನ್ನೆ ಬೆಳಗ್ಗೆವರೆಗೂ ಇದ್ದ ಒಗ್ಗಟ್ಟು ಈಗಿಲ್ಲ ಸಿಎಂ ಕುರ್ಚಿ ಏರೋ ಏಣಿಯನ್ನ ನಂಬದವರೇ ಒದ್ದುಬಿಟ್ರು ಅನ್ನೋದು ಡಿಕೆಶಿ ನೋವು 135 ಶಾಸಕರು ನನ್ನ ಹತ್ರ ಇದ್ದಾರೆ ಆದರೆ ನನ್ನ ಪರ ಯಾರೂ ಇಲ್ಲ 135 ಶಾಸಕರು ನನ್ನ ಹತ್ರ ಇದ್ದಾರೆ ಯಾರು ಎಷ್ಟು ಜನರು ಇಟ್ಕೊಳ್ಳಿ ನಂದೇನ್ ತಗರಲಿಲ್ಲ ನನ್ನ ಹತ್ರ ಯಾರು ಇಲ್ಲ ಯಾರ ನಂಬರ್ ಬಗ್ಗೆನೂ ಮಾತಾಡಲ್ಲ ನನ್ನ ಅಧ್ಯಕ್ಷತೆಯಲ್ಲಿ 135 ಸ್ಥಾನ ಗೆದ್ದಿದ್ದು ನನಗೆ ಯಾರ ನಂಬರ್ ಬಗ್ಗೆ ನಾನು ಮಾತಾಡಷ್ಟು ಶಕ್ತಿ ನನಗೆ ಇಲ್ಲ ನನ್ನದು ಶಕ್ತಿ ಇರೋದು 135 ಜನ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 135 ಸ್ಥಾನ ಗೆದ್ದಿದೆ ಎಲ್ಲ ಎದುರಿಸಿ ಪಕ್ಷ ಗೆಲ್ಲಿಸಿದ್ದೀನಿ ನಿರ್ಧಾರ ಹೈಕಮಾಂಡ್ ಗೆ ಬಿಡ್ತೀನಿ When we had a coalition government, when we lost a government, when all of our MLAs went out, I did not lose my heart. With courage, I have taken the responsibility today for the Congress party. Sonia Gandhi, Rahul Gandhi, responding, having confidence on us, has given a state. Sotaga dhairya irbeku, geddaga udara manasu irbeku. Gandhiji said one thing, be bold-hearted when you are defeated. Be large-hearted when you are victorious. That is what Gandhiji has said. ಡಿಕೆ ಶಿವಕುಮಾರ್ ಒಂದೊಂದು ಮಾತುಗಳು ಹರಿತವಾದ ಖಡ್ಗದಂತಿತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಿಲ್ಲ ಅನ್ನೋ ಸಿಟ್ಟು ಬೇಸರ ಬಂಡೆ ಮನಸ್ಸನ್ನ ನುಚ್ಚು ನೂರು ಮಾಡಿ ಇಂಥ ಹೇಳಿಕೆ ಕೊಡುವಂತೆ ಮಾಡಿತು ದೆಹಲಿಗೆ ಬನ್ನಿ ಅಂದಾಗ ಡಿಕೆಶಿ ಬೆಳಿಗ್ಗೆ ಹೋಗಲ್ಲ ಅಂದ್ರು ಶಾಂಗ್ರಿಲಾ ಹೋಟೆಲ್ನಲ್ಲಿದ್ದ ನಾಯಕರನ್ನ ಭೇಟಿ ಮಾಡಿದ್ರು ಆಮೇಲೆ ಮಧ್ಯಾಹ್ನ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂದ್ರು ಕೊನೆಗೆ ಸಂಜೆ ನಂಬಿದ ದೇವರ ದರ್ಶನ ಪಡೆದ್ರು ನಾನು ಒಬ್ಬಂಟಿ ಅಂತ ಡಿಕೆ ಶಿವಕುಮಾರ್ ಅಂತಿದ್ರೆ ಈ ಕಡೆ ಸಿದ್ದರಾಮಯ್ಯ ದಂಡ ಕಟ್ಕೊಂಡು ದೆಹಲಿಗೆ ಬಂದಿದ್ದು ರಿಸಲ್ಟ್ ಬಂದ ದಿನದಿಂದಲೂ ಬೆಂಬಲಿಗರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ರು ನನ್ನ ಪರ ಯಾರ್ಯಾರು ಇದ್ದಾರೆ ಅಂತ ತಲೆ ಎಣಿಕೆಯನ್ನ ಕೂಡ ಮಾಡ್ಕೊಂಡ್ರು ಸಿದ್ದರಾಮಯ್ಯ ನಿನ್ನೆ ಇವತ್ತು ಸರಣಿ ಸಭೆ ಮಾಡಿದ್ರು ಮಧ್ಯಾಹ್ನ ಎಡಗೈ ಬಲಗೈ ಬಂಟರನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಬಂದು ಅಲ್ಲೂ ಪ್ರತ್ಯೇಕ ಮೀಟಿಂಗ್ ಮಾಡಿದ್ರು ಬಹುತೇಕ ಶಾಸಕರು ನನ್ನ ಪರ ಇದ್ದಾರೆ ನನಗೆ ಓಟು ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರೋ ಈ ಹೇಳಿಕೆನೇ ಡಿಕೆ ಶಿವಕುಮಾರ್ ಬಾಯಲ್ಲಿ ನಾನು ಒಬ್ಬಂಟಿ ಅನ್ನೋ ಮಾತಾಡಿಸಿದೆ ನಾನೇ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯ ಹೇಳಿಕೆನೆ ಡಿಕೆ ಶಿವಕುಮಾರ್ ಬಾಯಲ್ಲಿ ಸೋತಾಗ ಧೈರ್ಯ ಗೆದ್ದಾಗ ಉದಾರ ಮನಸ್ಸಿರಬೇಕು ಅನ್ನೋದನ್ನ ಹೇಳಿಸಿದೆ ಯಾವ ಶಾಸಕರು ಯಾರ ಪರ ಓಟ್ ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಮಾತ್ರ ನನ್ನ ಪರ ಎಲ್ಲರೂ ನಿಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದರು ಸಭೆ ಮಾಡಿದ್ರು ಬೆಂಬಲಿಗರ ದಂಡು ಕಟ್ಕೊಂಡು ಬೆಂಗಳೂರಿಂದ ದೆಹಲಿಗೂ ಹಾರಿದ್ರು ದೆಹಲಿಗೆ ಬಂದ ಸಿದ್ದರಾಮಯ್ಯ ಏನೂ ಮಾತಾಡಲಿಲ್ಲ ಆದರೆ ಸಿದ್ದರಾಮಯ್ಯ ಜೊತೆ ಬಂದ ಭೈರತಿ ಸುರೇಶ್ ಜಮೀರ್ ಅಹಮದ್ ಅಶೋಕ್ ಪಟ್ಟಣಶೆಟ್ಟಿ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಎಲ್ಲ ಹೈಕಮಾಂಡ್ ನಿರ್ಧರಿಸುತ್ತೆ ಬಿಡಿ ಅಂತ ನುಣುಚಿಕೊಂಡ್ರು ಶಾಸಕರು ಬಯಸಿದವರು ಹೈಕಮಾಂಡ್ ಅದನ್ನು ಗಣನೆ ತಗೊಂಡು ಮುಖ್ಯಮಂತ್ರಿ ಆಗ್ತಾರೆ ನೋ ಲಬ್ಬಿ ನಥಿಂಗ್ ಹೈಕಮಾಂಡ್ ಆದೇಶ ಕೊಟ್ಟಿದ್ದೆ ಬರಬೇಕು ಅಂತ ಹೇಳಿ ಬರ್ತಾ ಇಲ್ಲ ನೋಡಿ ಎಐಸಿಸಿ ಅವರಿಗೆ ರೆಸಲ್ಯೂಷನ್ ಮಾಡಿ ಹೈಕಮಾಂಡ್ ಬಿಟ್ಟಿದೀವಿ ಅವ್ರು ಯಾರನ್ನ ಹೇಳ್ತಾ ಅವ್ರು ಮುಖ್ಯಮಂತ್ರಿ ಆಭಿ ಮಾಡೋ ವಿಚಾರಣೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡೋ ಕೆಲಸ ಸಿಕ್ಕರೆ ಮಾಡ್ತೀನಿ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ಆರ್ ವಿ ದೇಶಪಾಂಡೆ ಸುಳಿವು ಕೊಟ್ಟಿದ್ದಾರೆ ಕೆಲಸ ಮಾಡ್ತೀರಾ ಅರೆ ಅವರು ಅವರು ಮುಖ್ಯಮಂತ್ರಿ ಆದರೆ ನನಗೆ ಮಾಡದೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡ್ ಗೆ ಸರ್ ಹೈಕಮಾಂಡ್ ಪ್ರಮುಖ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ರು ಸರ್ ಭೇಟಿಯ ಉದ್ದೇಶ ಏನ್ ಸರ್ ಅರೆ ಖರ್ಗೆ ಅವರು ನಮ್ಮ ನಾಯಕರು ನಮ್ಮ ಅಧ್ಯಕ್ಷರಾದರೆ ಕೂಡಿ ಕೆಲಸ ಮಾಡಿದ್ದೇವೆ ಸ್ವಲ್ಪ ಸಾಕ್ಬಿಡಿದ್ರು ಸರ್ ಕೊನೆಯದಾಗಿ ಸರ್ ಯಾವಾಗ ಮುಖ್ಯಮಂತ್ರಿ ಹುದ್ದೆಯನ್ನ ಘೋಷಣೆ ಮಾಡುತ್ತೆ ಹೈಕಮಾಂಡ್ ನಿಮ್ ಪ್ರಕಾರ ನಾಳೆ ನಾಡ್ದೊಳಗೆ ಆಗ್ಬಹುದು ಸಿದ್ದರಾಮಯ್ಯ ಸಂಪುಟದಲ್ಲಿ ತಾವು ಮತ್ತೆ ಕೆಲಸ ಶಾಸಕಾಂಗ ಪಕ್ಷದಲ್ಲಿ ಒಂದು ಸರ್ವಾನುಮತದ ನಿರ್ಣಯ ಮಾಡಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಸಿಎಲ್ಪಿ ನಾಯಕ ಯಾರು ಆಗ್ಬೇಕು ಅನ್ನೋದನ್ನ ನಿರ್ಣಯ ಮಾಡೋದಕ್ಕೆ ಅವರಿಗೆ ವಿನಂತಿಸಿದ್ದೇವೆ ಅವರು ಅಬ್ಸರ್ವರ್ಸ್ ಅನ್ನ ಕಳಿಸಿದ್ರು ಅಬ್ಸರ್ವರ್ ಗೆ ನಮ್ಮ ಅಭಿಮತ ಕೊಡು ಅಂತ ಹೇಳಿದ್ರು ಅಭಿಪ್ರಾಯ ಕೊಡು ಅಂತ ಹೇಳಿದ್ರು ಆ ಅಭಿಪ್ರಾಯವನ್ನ ಈಗಾಗಲೇ ನೀಡಿದ್ದೇವೆ ಇವತ್ತು ನಾಳೆ ನಿರ್ಣಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ